ಡಿಕೆಶಿ ಬಳಿ ವಿಡಿಯೋ ಇದ್ರೆ ಬಹಿರಂಗ ಪಡಿಸಲಿ ಡಿಕೆಶಿ ವಿಡಿಯೋ ಕೊಟ್ರೆ ತನಿಖೆ ನಡೆಸಲಾಗುವುದು ರಾಯಚೂರಲ್ಲಿ ಗೃಹ ಸಚಿವ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಕೆಶಿ ಬಳಿ ವಿಡಿಯೋ ಇದ್ರೆ ಬಹಿರಂಗ ಪಡಿಸಲಿ ಡಿಕೆಶಿ ಎನ್ಆರ್ ಸಂತೋಷ್ ಆತ್ಮಹತ್ಯೆ ಯತ್ನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಬಾಂಬ್ ಅನ್ನು ಸಿಡಿಸಿದ್ರು ಬೆಳಿಗ್ಗೆ ಈಗ ಅದರ ಬೆನ್ನಲ್ಲೇ ಮತ್ತೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ ಇವೆಲ್ಲದರ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಬಳಿ ದಾಖಲೆಗಳಿದ್ರೆ ವಿಡಿಯೋ ಇದ್ರೆ ಅದನ್ನ ಬಹಿರಂಗಪಡಿಸಿ ಡಿಕೆಶಿ ವಿಡಿಯೋ ಕೊಟ್ರೆ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ರಾಯಚೂರಲ್ಲಿ ಗೃಹ ಸಚಿವ ಬೊಮ್ಮಾಯಿ ನಿನ್ನೆ ನಾನು ಅಲ್ಲಿ ಊರಲ್ಲಿ ಇರಲಿಲ್ಲ ಬೆಂಗಳೂರಲ್ಲಿ ಇರಲಿಲ್ಲ ಆ ಸಂದರ್ಭದಲ್ಲಿ ಆ ಘಟನೆ ನಡೆದಿದೆ ಈಗಾಗಲೇ ಅವರು ಚೇತರಿಸಿಕೊಳ್ಳುತ್ತಾ ಇದ್ದಾರೆ ಒಂದು ಒಳ್ಳೆ ಸುದ್ದಿ ಏನಂದ್ರೆ ಅವರು ಚೇತರಿಸಿಕೊಳ್ಳುತ್ತಾ ಇದ್ದಾರೆ ಬಹುತೇಕವಾಗಿ ಇವತ್ತು ಸಾಯಂಕಾಲ ಅವರು ಜನರಲ್ ವಾರ್ಡ್ಗೂ ಬರ್ತಾರೆ ನಾಳೆ ನಾಡಿನಷ್ಟರಲ್ಲಿ ಅವರು ಮಾತಾಡೋದಕ್ಕೂ ಅವಕಾಶಗಳಾಗ್ಬೋದು ಈಗಾಗಲೇ ಸದಾಶಿವ ನಗರ ಪೊಲೀಸ್ ಸ್ಟೇಷನ್ದಲ್ಲಿ ಕೇಸ್ ದಾಖಲೆ ಆಗಿದೆ ಅದು ಮುಂದಿನ ತನಿಖೆಯನ್ನು ಮಾಡಿದಾಗಲೇ ಸತ್ಯಾಸತ್ಯ ಹೊರಬೇಕು ಡಿ ಕೆ ಶಿವಕುಮಾರ್ಗೆ ಇಷ್ಟೇ ಹೇಳಬಯಸ್ತೇನೆ ಇಷ್ಟೆಲ್ಲ ಮಾಹಿತಿ ನಿಮ್ಮಲ್ಲಿದ್ದರೆ ದಯವಿಟ್ಟು ಆ ವಿಡಿಯೋನ ಕೊಟ್ಟರೆ ಅದನ್ನು ಕೂಡ ತನಿಖೆಗೆ ಒಳಪಡಿಸ್ತೇವೆ ಧನ್ಯವಾದ ನಿನ್ನೆ ನಾನು ಅಲ್ಲಿ ಊರಲ್ಲಿ ಇರಲಿಲ್ಲ ಬೆಂಗಳೂರಲ್ಲಿ ಇರಲಿಲ್ಲ ಆ ಸಂದರ್ಭದಲ್ಲಿ ಆ ಘಟನೆ ನಡೆದಿದೆ ಈಗಾಗಲೇ ಅವರು ಚೇತರಿಸಿಕೊಳ್ತಾ ಇದ್ದಾರೆ ಒಂದು ಒಳ್ಳೆ ಸುದ್ದಿ ಏನಂದರೆ ಅವರು ಚೇತರಿಸಿಕೊಳ್ತಾ ಇದ್ದಾರೆ ಬಹುತೇಕವಾಗಿ ಇವತ್ತು ಸಾಯಂಕಾಲ ಅವರು ಜನರಲ್ ವಾರ್ಡ್ಗೂ ಬರ್ತಾರೆ ನಾಳೆ ನಾಡಿನಷ್ಟರಲ್ಲಿ ಅವರು ಮಾತಾಡೋದಕ್ಕೂ ಅವಕಾಶಗಳಾಗ್ಬೋದು ಈಗಾಗಲೇ ಸದಾಶಿವ ನಗರ ಪೊಲೀಸ್ ಸ್ಟೇಷನ್ದಲ್ಲಿ ಕೇಸ್ ದಾಖಲೆ ಆಗಿದೆ ಅದು ಮುಂದಿನ ತನಿಖೆಯನ್ನು ಮಾಡಿದಾಗಲೇ ಸತ್ಯಾಸತ್ಯ ಹೊರಬೇಕು ಡಿ ಕೆ ಶಿವಕುಮಾರ್ಗೆ ಇಷ್ಟೇ ಹೇಳಬಯಸ್ತೇನೆ ಇಷ್ಟೆಲ್ಲ ಮಾಹಿತಿ ನಿಮ್ಮಲ್ಲಿದ್ದರೆ ದಯವಿಟ್ಟು ಆ ವಿಡಿಯೋನ ಕೊಟ್ಟರೆ ಅದನ್ನು ಕೂಡ ತನಿಖೆಗೆ ಒಳಪಡಿಸ್ತೇವೆ ಮಂದೆ ಹಿಂದಿರುವಾಗ ಮುಂದಿರುವ ನಾವೇ ತಾನೇ ದಿಕ್ಕು ತೋರಿಸಬೇಕು.